ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಒಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಒಂದು ವಿಡಿಯೋದಲ್ಲಿ ಮತ್ತೆ ಕಾಮೆಂಟ್ಸ್ ಅಲ್ಲಿ ತುಂಬಾ ಜನ ನನಗೆ ಕಾಮೆಂಟ್ ಮಾಡಿದ್ರಿ, ಅಕ್ಕ ಹೇಗಿದ್ದೀರಾ, ಹೇಗಿದ್ದೀರಾ, ಕೈ ನೋವು ಹೇಗಿದೆ, ಚೆನ್ನಾಗಿದ್ಯಾ, ಹಾಸ್ಪಿಟಲ್ ಹೋಗಿ ಅಂತ ಹೇಳಿ ತುಂಬಾ ಜನ ನನಗೆಲ್ಲ ಹೇಳಿದ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಇವಾಗ ಪರವಾಗಿಲ್ಲ, ನಾವು ಕಡಿಮೆ ಆಗಿದೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡಿದ್ದೀನಿ, ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಮತ್ತೆ ಕೈಗೆ ಒಂದ್ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಅದಕ್ಕೋಸ್ಕರ ನಿನ್ನೆ ಕೂಡ ನನ್ನ ವಿಡಿಯೋನ ಶೇರ್ ಮಾಡಲಿಲ್ಲ. ರೆಸ್ಟ್ ಮಾಡಿದ್ಕೆ ಓಕೆ, ಪರವಾಗಿಲ್ಲ, ಇವಾಗ ಕಡಿಮೆ ಆಗಿದೆ. ಮತ್ತೆ ಒಂದ್ ಸ್ವಲ್ಪ ಹಿಂಗೆ ಕುತ್ತಿಗೆಗೆ ಒಂಥರ ಬ್ಯಾಂಡೇಜ್ ತರ ಹಿಂಗ್ ಕಟ್ಕೊಂಡು ಹಿಂಗಿರಿ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದೆ ಒಂದ್ ಎರಡು ದಿನ, ಹಾಗಾಗಿ ಕೈ ನೋವು ಈಗ ಪರವಾಗಿಲ್ಲ. ಮತ್ತೆ ಮಾಡ್ಬೇಕೀಗ, ನೋವು ಸ್ವಲ್ಪ ನೋವಿದೆ, ಆದ್ರೂ ಕೂಡ ವಿಡಿಯೋ ಮುಗಿದ್ಮೇಲೆ ಕಟ್ಕೋಣ ಅಂತ ಅನ್ಕೊಂಡಿದೀನಿ. ಸೊ ಮೇನ್ ಟಾಪಿಕ್ ಬಂದ್ಬಿಡ್ತೀನಿ ಅಂತ ಹೇಳಿ, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ಬೋದು ಏನು ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳಿಗೆ ಯೂಸ್ ಆಗೋಂತ ಒಂದು ಟಿಪ್ ಅಂತ ಹೇಳ್ಬೋದು. ಹಾಗೆ ಹೆಣ್ಮಕ್ಳು ಅಂತ ಅಲ್ಲ, ಅಕಸ್ಮಾತ್ ಇದು ಗಂಡ್ಮಕ್ಳು ನೋಡಿದ್ರು ಕೂಡ ಅದನ್ನ ಯೂಸ್ ಆಗುತ್ತೆ. ಏನಕ್ಕಂದ್ರೆ ತಮ್ಮ ಹೆಂಡತಿರ್ಗಾಗಿರ್ಬೋದು, ಅಲ್ಲ ತಮ್ಮ ಅಕ್ಕ ತಂಗಿರ್ಗಾಗಿರ್ಬೋದು, ಈ ಒಂದು ಟಿಪ್ಸ್ ನ ನೀವು ಶೇರ್ ಮಾಡ್ಬೋದು. ಏನಂತ ಅಂದ್ರೆ, ಇವಾಗ ಹೆಣ್ಮಕ್ಳಿಗೆ ತಾಯಿತನ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಖುಷಿ, ಆ ಒಂದು ಸಂತೋಷನ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಹೆಣ್ಮಕ್ಳು ಅಂತ ಅಂದ್ರೆ, ಎಷ್ಟು ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೇಳ್ಕೊಳೋದಕ್ ಆಗಲ್ಲ. ಅಷ್ಟು ಒಂಥರ ಮನ್ಸಿಗೆ ಒಂಥರ ಖುಷಿ ಆಗ್ತಾ ಇರುತ್ತೆ, ನಾವು ತಾಯಿ ಆಗ್ತಾ ಇದೀವಿ ಅಂತ ಅಂದಾಗ. ಅದು ಒಂದ ನಾನ್ ಫೀಲ್ ಮಾಡಿದೀನಿ. ಎಲ್ಲಾ ಒಂದು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಆ ಒಂದು ಸಿಚುವೇಶನ್ ಎಲ್ಲರೂ ಕೂಡ ಫೀಲ್ ಮಾಡ್ತಾರೆ. ತಾವು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅದನ್ನ ಕೇರ್ ಮಾಡ್ಲಿಕ್ಕೆ ನೋಡ್ತಾರೆ, ಮತ್ತೆ ಅದನ್ನ ಹೇಗೆ ಅದನ್ನ ಮಗುನ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೇಕು, ಅದಕ್ಕೆ ಏನೇನೆಲ್ಲ ಫುಡ್ ತಗೋಬೇಕು, ಏನೇನ್ ಅವಾಯ್ಡ್ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಅದನ್ನ ಸರ್ಚ್ ಮಾಡ್ಕೋತಾ ಹೋಗ್ತಾರೆ. ಮತ್ತೆ ಹಿರಿಯರ್ ಇದ್ರೆ ಮನೇಲಿ ಹಿರಿಯರ ಹತ್ರ ಕೇಳಿ ತಿಳ್ಕೊತಾರೆ. ಕೆಲವೊಬ್ರಿಗೆ ಇವಾಗ ಹಿರಿಯರ್ ಇರಲ್ಲ, ಆ ಟೈಮಲ್ಲಿ ಏನ್ ಮಾಡೋದಲ್ವಾ? ಹಾಗಾಗಿ ಕೆಲವೊಂದು ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ಲಿ ಅಥವಾ ಮನೇಲಿ ಇದ್ರೂ ಕೂಡ ಪಾಪ ಯೂಸ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಏನಂದ್ರೆ, ನಮ್ಗೆ ಮಗು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವ್ ಏನ್ ತಗೋತೀವೋ, ಏನ್ ಕೇರ್ ತಗೋತೀವೋ, ಅದು ನಮ್ಮ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ನಮ್ಮ ಮಗುನ ಚೆನ್ನಾಗಿ ಗ್ರೋತ್ ಆಗ್ಬೇಕು, ಒಂದು ಒಳ್ಳೆ ಆರೋಗ್ಯವಂತ ಮಗು ಬೇಕಂದ್ರೆ ಈ ಒಂದು ಕೆಲವೊಂದಷ್ಟು ಟಿಪ್ಸ್ ನ ಫಾಲೋ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ, ಕೈ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ತರ ಸಿಚುವೇಶನ್ಸ್ ಕೆಲವೊಂದ್ಸಲ ಬಂದೇ ಬರುತ್ತೆ. ಆ ಸಿಚುವೇಶನ್ ನಾನು ಕೂಡ ಪರ್ಸ್ನಲ್ಲಿ ನಾನು ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ಗಾಗಿರೋ ಹಾಗೆ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನು ಫಸ್ಟ್ ಹೇಳ್ತಾ ಇರೋದು ಏನಂದ್ರೆ, ಯಾವ ಫುಡ್ನ ನಾವು ಅವಾಯ್ಡ್ ಮಾಡ್ಬೇಕು, ಏನೇನೆಲ್ಲ ಅವಾಯ್ಡ್ ಮಾಡ್ಬೇಕು, ಅವಾಯ್ಡ್ ಮಾಡೋದ್ರಿಂದ ಏನ್ ಆಗುತ್ತೆ ಅನ್ನೋದನ್ನ ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಆದಷ್ಟು ಎಲ್ಲಾ ಜನರಿಗೂ ಕೂಡ ಈ ಒಂದು ವಿಡಿಯೋ ತಲುಪುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟಿಂಗ್. ಏನಂತ ಅಂದ್ರೆ, ಏನ್ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ನಾವು ಕಾಫಿನ ಅವಾಯ್ಡ್ ಮಾಡ್ಬೇಕು. ಕಾಫಿ ಬಂದ್ಬಿಟ್ಟು, ಕಾಫಿ ಎಲ್ಲಿ ಬಂದು ಕೆಫೇನ್ ಅನ್ನೋ ಒಂದು ಅಂಶ ಇರುತ್ತೆ. ಕೆಫೇನ್ ಬಂದ್ಬಿಟ್ಟು ನಮ್ಮ ಒಂದು ಮಗುವಿನ ಬೆಳವಣಿಗೆಗೆ ತುಂಬಾ ಪ್ರಾಬ್ಲಮ್, ಹಾಗಾಗಿ ಕಾಫಿನ ಅವಾಯ್ಡ್ ಮಾಡ್ಬೇಕು. ಕೆಫೇನ್ ಇರುವಂತ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬಂದು, ಚಾಕ್ಲೇಟ್ಸ್ ಆಗಿರ್ಬೋದು, ಡಾರ್ಕ್ ಚಾಕ್ಲೇಟ್ಸ್ ಆಗಿರ್ಬೋದು, ಒಟ್ಟು ಚಾಕ್ಲೇಟ್ಸ್ ಥಿಂಗ್ಸ್ ಅಲ್ಲಿ, ಮತ್ತೆ ಗ್ರೀನ್ ಟೀ ಅಲ್ಲಿ ಇದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಅದನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. ಹಾಗೆ ಟೀ ಕುಡಿಬಹುದು, ಟೀ ಅಂದ್ರೆ ಒಂದಿನಕ್ಕೆ ಒಂದ್ಸಲ ಎರಡ್ ಸಲ ಕುಡಿಬಹುದು, ಆದ್ರೆ ತುಂಬಾ ಜಾಸ್ತಿ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀವು ತಗೊಂಡ್ರೆ ಸಾಕು. ಸೊ ಇದನ್ನ ನೀವು ಅವಾಯ್ಡ್ ಮಾಡಿ, ಕಾಫಿನ ಅವಾಯ್ಡ್ ಮಾಡಿ. ಹಾಗೆ ಏನು ಇನ್ನೊಂದು ಏನಂದ್ರೆ, ಜಾಸ್ತಿ ನಾವು ಓಡಾಡೋದು ಅಂದ್ರೆ, ಕೆಲವೊಬ್ರಿಗೆ ಸುಸ್ತ ಅನ್ನೋದು ಜಾಸ್ತಿ ಇರುತ್ತೆ, ತಲೆ ಸುತ್ತೋದು ಜಾಸ್ತಿ ಇರುತ್ತೆ, ಒಂದ್ ತಿಂಗಳಿಂದ ಒಂದ್ ಮೂರ್ ತಿಂಗಳವರೆಗೂ. ಯಾಕಂದ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಗೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸುಸ್ತಿದ್ದಾಗ ಜಾಸ್ತಿ ನೀವು ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಏನಾದ್ರೂ ವಾಕಿಂಗ್ ಮಾಡೋ ಟೈಮಲ್ಲಿ ಏನಾದ್ರೂ ತಲೆ ಸುತ್ತು ಬಂದು ಬಿದ್ರೆ ಕಷ್ಟ, ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ದೂರ ಪ್ರಯಾಣ. ದೂರ ಪ್ರಯಾಣನ ಆದಷ್ಟು ಒಂದ್ರಿಂದ ಮೂರು ತಿಂಗಳ ಒಳಗಡೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ, ಕೆಲವೊಂದ್ ರೋಡ್ಗಳು ಸರಿ ಇರೋದಿಲ್ಲ, ತೆಗ್ಗು ದಿಮ್ಮೆದೆಲ್ಲ ಇರುತ್ತೆ, ಮತ್ತೆ ಬೈಕ್ ಟೂ ವೀಲರ್ ಅಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ. ಅಕಸ್ಮಾತ್ ನೀವು ಟೂ ವೀಲರ್ ಹೋಗ್ತಿದೀವಿ ಅನ್ನೋದಾದ್ರೆ, ಒಂದ್ ಸೈಡ್ ನೀವು ಏನ್ ಆಕಡೆ ಕಡೆ ಎರಡು ಸೈಡ್ ಕೂರ್ತಿದ್ದೋ ಅದನ್ನ ಅವಾಯ್ಡ್ ಮಾಡಿ, ಒಂದ್ ಸೈಡ್ ಈ ತರ ಒಂದ್ ಸೈಡ್ ಕೂರೋದಕ್ಕೆ ಟ್ರೈ ಮಾಡಿ, ಇದನ್ ಮಾಡಿ. ಯಾಕಂದ್ರೆ ಪೂರ್ತಿಯಾಗಿ ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದ್ ಬಂದ್ಬಿಟ್ಟು ಜರ್ನಿನ ಅವಾಯ್ಡ್ ಮಾಡಿ. ಅಕಸ್ಮಾತ್ ನಿಮ್ಗೆ ಇಲ್ಲ ನಾವು ಹೋಗ್ಲೇಬೇಕು ಆತರ ಹೋಗುವಂತ ಸಿಚುವೇಶನ್ ಬಂದಿದೆ ಅನ್ನೋದಾದ್ರೆ, ಫಸ್ಟ್ ಬಂದ್ಬಿಟ್ಟು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಏನ್ ಹೇಳ್ತಾರ ಅದನ್ನ ತಿಳ್ಕೊಂಡು ನೀವು ಹೋಗಿ. ಸೊ ಇದಾದ್ಮೇಲೆ
ಗಂಡ ಹೆಂಡತಿ ರಿಲೇಶನ್ಶಿಪ್ ಏನ ಇದೆಯೋ ಅದನ್ನ ಒಂದರಿಂದ ಮೂರು ತಿಂಗಳು ಅದನ್ನ ಅವಾಯ್ಡ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಒಂದರಿಂದ ಮೂರು ತಿಂಗಳು ಒಳಗೆ ಏನ್ ಗಂಡ ಹೆಂಡತಿ ರಿಲೇಶನ್ಶಿಪ್ ಏನ್ ಇದೆಯೋ ಅದನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಕು ಅದಾದ್ಮೇಲೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಲ್ಲಾಂದ್ರೆ ಒಂದು ಮೂರು ತಿಂಗಳು ಅವಾಯ್ಡ್ ಮಾಡಾದ್ಮೇಲೆ ಬೇಕಾದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬಹುದು ಓಕೆನಾ ಇದು ಒಂದಿಷ್ಟು ಅವಾಯ್ಡ್ ಮಾಡಬೇಕು ಹಾಗೆ ಏನ್ ಆಹಾರವನ್ನ ಅವಾಯ್ಡ್ ಮಾಡೋದಂದ್ರೆ ಪೈನಾಪಲ್ ಅವಾಯ್ಡ್ ಮಾಡಿ ಪಪ್ಪಾಯ ಅವಾಯ್ಡ್ ಮಾಡಿ ಹಾಗೆ ಪೈನಾಪಲ್ ಪಪ್ಪಾಯ ಹಾಗೆ ಕಾಫಿ ಇಷ್ಟನ್ನ ಅವಾಯ್ಡ್ ಮಾಡಿ ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ನಮ್ ಕಡೆ ಬಂದ್ಬಿಟ್ಟು ಪ್ಯಾರ್ಲೆಕಾಯಿ ಅಂತ ಹೇಳ್ತೀವಿ ಸೀಬೆಕಾಯಿ ಆತರ ಏನೋ ಅಂತಾರ ಪ್ಯಾರ್ಲೆಕಾಯಿ ಅಂತ ಹೇಳ್ತೀವಿ ನಮ್ ಕಡೆ ಅದನ್ನ ಅವಾಯ್ಡ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅದು ಶೀತ ಜಾಸ್ತಿ ಇರುತ್ತೆ ಮಗುಗೆ ಶೀತ ಜಾಸ್ತಿ ಆಗುತ್ತೆ ಹಾಗೆ ಇನ್ನೊಂದ್ ಬಂದ್ಬಿಟ್ಟು ಆ ಒಂದು ಹಣ್ಣಿನ ನಾವು ಜಾಸ್ತಿ ತಿನ್ನೋದ್ರಿಂದ ಕ್ವಿಡ್ಸ್ ಅನ್ನೋದು ಬರುತ್ತಂತ ಹೇಳ್ತಾರೆ ನಮ್ ಕಡೆ ಎಲ್ಲ ಹಾಗಾಗಿ ನಾವು ಅದನ್ನ ಜಾಸ್ತಿ ತಿನ್ನೋದಿಲ್ಲ ಏನಾದ್ರು ಬೈಕ್ ಅಂತ ಇದ್ರೆ ಅದನ್ನ ಒಂಚೂರು ತಿನ್ಬಹುದು ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಹಾಗೆ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ಅದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಹಾಗಾಗಿ ಅದನ್ನ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿ ಮತ್ತೆ ಹೊರಗಡೆ ಗೋಬಿ ಮಂಚೂರಿ ತಿನ್ನೋದು ಪಾನಿಪುರಿ ತಿನ್ನೋದು ಅದೆಲ್ಲ ಬೈಕ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಆದ್ರೆ ಅದನ್ನ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡಿ ಹೊರಗಡೆ ಫುಡ್ಸ್ ನ ಆದಷ್ಟು ಪೂರ್ತಿಯಾಗಿ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡೋದ್ರಿಂದ ಮಗುವಿನ ಬೆಳವಣಿಗೆಗೆ ಒಂದು ಒಳ್ಳೆ ನ್ಯೂಟ್ರಿಷನ್ಸ್ ಅಂದ್ರೆ ಮನೆಯಲ್ಲೇ ನಾವು ಏನ್ ತಿಂತೀವೋ ಅದು ನ್ಯೂಟ್ರಿಷನ್ಸ್ ಮಗುಗೆ ಸಿಗುತ್ತೆ ಅದನ್ನ ಬಿಟ್ಟು ನಾವು ಹೊರಗಡೆನೆ ಜಾಸ್ತಿ ಅಡಕ್ಟ್ ಆಗ್ಬಿಟ್ರೆ ಮಗುವಿನ ಬೆಳವಣಿಗೆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಹೆಲ್ತ್ ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇನ್ನೊಂದು ಏನಂದ್ರೆ ಅಕಸ್ಮಾತ್ ನಿಮ್ಗೆ ಕೆಮ್ಮು ಶೀತ ಇತ್ತು ಅಂದ್ರೆ ಆದಷ್ಟು ಬೇಗ ನೀವು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಏನ್ ಟ್ಯಾಬ್ಲೆಟ್ಸ್ ಕೊಡ್ತಾರೋ ಅದನ್ನ ಕರೆಕ್ಟ್ ಆಗಿ ತಗೋತಾ ಬನ್ನಿ ಮತ್ತೆ ಇನ್ನೊಂದ್ ಬಂದ್ಬಿಟ್ಟು ಮಗುಗಂತ ನಿಮ್ಗೆ ಏನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೋ ಅದನ್ನ ಕರೆಕ್ಟ್ ಆಗಿ ತಗೋತಾ ಬನ್ನಿ ಯಾವ್ದೇ ಕಾರಣಕ್ಕೂ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅವಾಯ್ಡ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಕೆಮ್ಮು ಶೀತ ಇತ್ತು ಅಂದ್ರೆ ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಗ ಅದನ್ನ ಕ್ಯೂರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಮತ್ತೆ ಈ ಟೈಮಲ್ಲಿ ಬಂದ್ಬಿಟ್ಟು ಕೆಲವೊಂದು ಹೆಣ್ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಯೂರಿನ್ ಇನ್ಫೆಕ್ಷನ್ ಆದ್ರೆ ಆದಷ್ಟು ನೀವು ಜಾಸ್ತಿ ಮನೆಯಲ್ಲೇ ನೀರ್ ಕುಡಿತಾ ಬನ್ನಿ ನೀರ್ ಜಾಸ್ತಿ ಕುಡಿಬೇಕು ಮತ್ತೆ ಕ್ಯಾರೆಟ್ ಆತರ ತಿನ್ನೋದಾಗಿರ್ಬೋದು ಇಲ್ಲ ತಂಪಾದಂತ ಹಣ್ಣುಗಳನ್ನ ತಿನ್ನೋದಾಗಿರ್ಬೋದು ಆ ರೀತಿ ಮಾಡೋದ್ರಿಂದ ನಿಮ್ಗೆ ಏನ್ ಯೂರಿನ್ ಇನ್ಫೆಕ್ಷನ್ ಆಗಿದೆಯೋ ಅದು ಬೇಗ ಕ್ಯೂರ್ ಆಗುತ್ತೆ ಸೊ ಇದನ್ನ ಮಾಡ್ತಾ ಬನ್ನಿ ಯೂರಿನ್ ಇನ್ಫೆಕ್ಷನ್ ಆದ್ರೆ ಬೇಗನೆ ಕ್ಯೂರ್ ಆಗೋ ತರ ನಾವು ನೋಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮಗುವಿಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಇಷ್ಟು ಇವತ್ತೇನೋ ನಾನು ಒಂದು ಏನ್ ಅವಾಯ್ಡ್ ಮಾಡ್ಬೇಕಂತ ಹೇಳಿ ತಿಳ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೊಳೋದ್ರಿಂದ ಮಗುಗೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಇದು ಪುಟ್ಟದಾದಂತ ಒಂದು ವಿಡಿಯೋ ಇನ್ಫಾರ್ಮೇಶನ್ ಆಗಿ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್ ಬೈ ಬೈ